ಹರಿಭಕೃತನಾದವ ಅರಿತು ಪಾಪವ ಮಾಡುವುದಿಲ್ಲ ಹರಿಭಕೃತನಾದವ ಅರಿತು ಪಾಪವ ಮಾಡುವುದಿಲ್ಲ ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ ಮರೆಯದೆ ಭಜಿಸೋ ರಂಗವಿಠದ ಶ್ರೀ ಗುರುಭ್ಯೋ ನಮಃ ಹರಿ ಓಂ औपादमूलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः सृष्टिश्चित्यप्येया नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो गुरुरपि परमश्चिन्तयेतम् महान्तम् जन्माद्यस्य यतोऽन्वयातितरतश्चार्थे स्वभिग्नः स्वराट् तेने ब्रह्महृदायादिकमये मुख्यन्तियं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा परं धीमहि अभ्रमं भङ्गरहितं अजडं विमलं सदा आनन्दतीर्थमतुलं भजे तं वन्देन नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्चिगजकेसरी व्यासतीर्थगुरुर्भूयात् अस्मदिष्टार्थ तपोवद्यारक्तियादी सद्गुगाकान हम व्दिराजगुरोन्वंदे हयग्रीपदयाश्रयान प्रणमत्मधेनुंच भशस्व श्री भावोध कृत्चितामणिमुपास्मे पूज्याय राघवेंद्रा सत्यरताय चशताय कराब मे पंचाशद्वरश पूजकान ಸತ್ಯಪ್ರಮೋದ ತೀರ್ಥಾಧಿಯ ನೋವಿನ್ಯಾಯ ಸುಧಾರತಾನ್ ಸ್ವಸ್ಥ್ಯೇಷಸತಾಂ ಅಖಿಲ ಭವಂತು ನಿಭಂತು ಧ್ರುವರಾಜರ ಮಹಾಮಹಿಮೆಯನ್ನು ನಾವು ಕೇಳಿದ್ವಿ ಆ ಧ್ರುವರಾಜರೇ ಶ್ರೀಪಾದರಾಜರಾಗಿ ಅವತಾರ ಮಾಡಿ ಜಗತ್ತನ್ನು ಉದ್ಧಾರ ಮಾಡುವ ಸಲುವಾಗಿ ನಮ್ಮ ನಿಮ್ಮ ಸಮೀಪದಲ್ಲೇ ಸನ್ನಿಹಿತರಾಗಿ ಶಾಸ್ತ್ರಗ್ರಂಥಗಳನ್ನು ರಚನೆ ಮಾಡುವುದರ ಜೊತೆಯಲ್ಲಿ ಅದ್ಭುತವಾದ ದಾಸರ ಕೃತಿಗಳನ್ನು ರಚನೆ ಮಾಡಿಕೊಟ್ಟ ಪುಣ್ಯಾತ್ಮರು ಅವರಿಗೆ ನಮಿಸಿ ಆ ನಂತರದಲ್ಲಿ ಮುಂದೆ ಅದೇ ಧ್ರುವರಾಜರ ವಂಶದಲ್ಲೇ ಅಂಗರಾಜ ಅಂತ ಒಬ್ಬ ಬರ್ತಾನೆ ಈ ಅಂಗರಾಜನಿಗೆ ಮಕ್ಕಳಾಗಿರಲಿಲ್ಲ ಅವನು ತನ್ನ ಮನೆಯಲ್ಲಿ ಯಜ್ಞವನ್ನು ಮಾಡಿಸಿದ ಪುರೋಹಿತರನ್ನು ಕೇಳ್ತಾನೆ ಯಾಕೆ ಏನು ದೋಷ ಯಜ್ಞವನ್ನು ಮಾಡಬೇಕಾದರೆ ದೇವತೆಗಳು ಬರದೇ ಇರೋದಕ್ಕೆ ಯಾರು ದೋಷ ಅಂತ ಕೇಳಿದಾಗ ದೇವತೆಗಳು ಹೇಳ್ತಾರೆ ನಿನ್ನಲ್ಲೇ ದೋಷ ಉಂಟು ಏನು ನನ್ನಲ್ಲಿರೋ ಇರುವ ದೋಷ ಅಂದಾಗ ನಿನಗೆ ಮಕ್ಕಳಾಗಿಲ್ಲ ಮಕ್ಕಳಿಲ್ಲ ಆದ್ದರಿಂದ ದೇವತೆಗಳು ಬರ್ತಾ ಇಲ್ಲ ಅಂತ ಹೇಳಿದರು ಅದಕ್ಕೆ ಅವನಂದ ಹಾಗಾದರೆ ಮಕ್ಕಳಿಲ್ಲದೆ ಇದ್ದರೆ ದುರ್ಗತಿಯಾ ಏನು ಮಾಡಲಿ ಅಂದರೆ ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಮಕ್ಕಳಾಗ್ತಾರೆ ಮಕ್ಕಳಾದ ಮೇಲೆ ಬೇಕಾದರೆ ನೀನು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬಹುದು ಯಾಗವನ್ನು ಮಾಡಬಹುದು ಅಂತ ಅಂದರು ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ತಾತ್ಪರ್ಯವನ್ನು ಕೊಟ್ಟಿದ್ದಾರೆ ಇವತ್ತಿನ ಕಾಲಕ್ಕೆ ತುಂಬ ಅನುಕೂಲ ಆಗುವಂತಹ ಮಾತದು ವಸ್ತುಸ್ಥಿತಿ ಆಚಾರ್ಯರು ಅನುಕೂಲಕ್ಕೆ ತಕ್ಕಾಗಿ ಮಾತಾಡಿದ್ದಲ್ಲ ಅದು ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವಂತಹ ಒಂದು ಮಾತಿದೆ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಸದ್ಗತಿ ಆಗೋದಿಲ್ಲ ಅನ್ನುವ ಮಾತು ಇದೆ ಆದರೆ ಅದೊಂದು ಜನರಲ್ ಸ್ಟೇಟ್ಮೆಂಟು ಎವರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಅಂದ ಹಾಗೆ ಆ ಮಾತಿಗೂ ಒಂದು ಅಪವಾದ ನಿಯಮ ಇದೆ ಮಕ್ಕಳಿಲ್ಲದೇ ಇದ್ದರೆ ಹೌದು ಆಗೋದಿಲ್ಲ ಅನ್ನೋದು ಸಹಜವಾಗಿ ಆಗುವ ಮಕ್ಕಳನ್ನು ತಡೀಬೇಡಿ ಅನ್ನೋದರಲ್ಲಿ ಅದು ತಾತ್ಪರ್ಯ ಆದರೆ ಮಕ್ಕಳಿಲ್ಲದೇ ಇದ್ದರೂ ಕೂಡ ಸದ್ಗತಿಯನ್ನು ಹೊಂದಬಹುದು ಅಂತ ಶ್ರೀಮದ್ ಆನಂದ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ ಅನಪತ್ಯೋಪಿ ಸದ್ಧರ್ಮ ಲೋಕಜನ್ನಾತ್ರ ಸಂಶಯ ದೈವೇಸ್ತು ಪ್ರತುಜನ್ಮಾರ್ಥೆ ಅಂಥೇಳಿ ಅವನು ಹಿಂದಿನ ಜನ್ಮದಲ್ಲಿ ಒಂದು ಶಿಶು ಹತ್ಯೆಯನ್ನು ಮಾಡಿದ್ದ ಆ ಫಲವಾಗಿ ಅವನಿಗೆ ಮಕ್ಕಳಾಗಿಲ್ಲ ಇನ್ನೂ ಒಂದು ಮಗು ಇಲ್ಲ ಅಂತಾದರೆ ಆಗಲೇ ಇಲ್ಲ ಅಂತಾದರೆ ಅವರೇನು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರ ಹೇಳಿದಂತೆ ಮಾಡಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರೆ ಸದ್ಗತಿ ಆಗೇ ಆಗತ್ತೆ ಅಂತ ಮಧ್ವಾಚಾರ್ಯರ ಮಾತು ಈ ಕಾಂಟೆಕ್ಸ್ಟಿನಲ್ಲಿ ನಮಗೆ ಕನಕದಾಸರು ಒಂದು ಕೃತಿಯನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಅದ್ಭುತವಾದ ಮಾತದು ಅದನ್ನು ಕೇಳಿ ಆದ ಮೇಲೆ ಒಳ್ಳೆಯ ಭರವಸೆ ಬರುತ್ತೆ ಮಗನಿಂದೆ ಗತಿಯುಂಟೆ ಅವರಂತಾರೆ ಮಗನಿಂದೆ ಗತಿಯುಂಟೆ ಜಗದೊಳು ಏನು ಮಕ್ಕಳಿಲ್ಲದೆ ಇದ್ದರೂ ಉದ್ಧಾರ ಆಗಬಹುದು ಅಂತ ಅವರು ನಿಲುವು ಅದಕ್ಕೆ ಅವ್ರು ಹೇಳೋದೇನೆಂದ್ರೆ ಮಗ ನಿಂದೆಗತಿಯುಂಟೆ ಜಗದುಳು ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗ ನಿಂದೆ ಗತಿಯುಂಟೆ ಜಗದುಳು ದುಷ್ಟನಾಗಿ ಮರೆತು ಸದ್ಧರ್ಮವಾಗುರು ಹಿರಿಯರ ಸಾಧುಗಳ ನಿಂದಿಸಿ ಬೆರೆತು ಅನ್ಯ ಜಾತಿಯ ಪರ ಕೂಡಿ ಕೋಡಿ ಹಿರಿಯರ ಜರಿದುತ ನರ ಬೀಳುವ ಬೀಣುವ ಗತಿಯುಂಟೆ ಜಗದೊಳು ಈ ಮಾತನ್ನು ಆಡ್ತಾರೆ ಮತ್ತು ಹಾಗಾದರೆ ಏನು ಹಾಗಾದರೆ ಹುಟ್ಟಿದವನಿಗೆ ನಾಲ್ಕು ಮಕ್ಕಳು ಸಹಜವಾಗಿ ಇದ್ದಾರಂತೆ ಅಂದರೆ ನಾಲ್ಕು ಗುಣಗಳು ಅದನ್ನು ಅಂತಾರೆ ಸತ್ಯನೊಬ್ಬ ಪುತ್ರ ಶಾಂತನೊಬ್ಬ ದುರ್ವೃತ್ತಿ ನಿಗ್ರಹನೊಬ್ಬ ಸಮಚಿತ್ತನೊಬ್ಬ ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೆ ನಯ್ಯ ಮಗನಿಂದೆ ಗತಿಯುಂಟೆ ಜಗದುಳು ನಿನಗೆ ನಾಲ್ಕು ಮಕ್ಕಳಿದ್ದಾರೆ ಅದ್ಯಾವುದು ಕ್ವಾಲಿಟೀಸು ಸತ್ಯವನ್ನಾಡು ಆಮೇಲೆ ಶಾಂತಚಿತ್ತನಾಗಿರು ಸತ್ಯನೊಬ್ಬ ಪುತ್ರ ಶಾಂತನೊಬ್ಬ ದುರ್ವೃತ್ತಿ ನಿಗ್ರಹ ದುಷ್ಟ ಚಟಗಳನ್ನು ಬಿಡೋದು ಇದು ಒಂದು ಮಗುವಂತ ಸಮಚಿತ್ತನೊಬ್ಬ ಸಮಚಿತ್ತ ಅಂದರೆ ಎಲ್ಲ ಕಡೆ ಇರುವ ದೇವರು ಶುದ್ಧನಾಗಿ ಇದ್ದಾನೆ ಎನ್ನುವ ಅನುಸಂಧಾನವನ್ನು ಮಾಡೋದು ಸಮಚಿತ್ತನೊಬ್ಬ ಆಮೇಲೆ ಚಟಗಳನ್ನು ಬಿಡೋದು ಹೀಗೆ ಸತ್ಯನೊಬ್ಬ ಶಾಂತನೊಬ್ಬ ಶಾಂತಚಿತ್ತನಾಗಿರೋದು ದುರ್ವೃತ್ತಿ ನಿಗ್ರಹ ದುಶ್ಚಟ ಬಿಡೋದು ಅದು ಏನು ಚಟ ಅದು ಸಜ್ಜನರಿಗೂ ಕೆಲವು ಚಟ ಇದೆ ಯಾವ ಮಾಧ್ಯಮಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತೆ ಅದೆಲ್ಲವೂ ಚಟವೇ ಪ್ರಕೃತಕ್ಕೆ ಅಂದ್ಕೊಂಡಿದ್ದೀವಿ ಚುಟ್ಟ ಸೇದೋದು ಅಥವಾ ಇನ್ನೇನು ಶರೆಯನ್ನು ಪಾನ ಮಾಡೋದು ಜೂ ಜೂ ಇದು ಚಟ ಅಂತ ದೇವರಿಂದ ದೂರ ಆಗಲಿಕ್ಕೆ ಇಂಥವೇ ಬೇಕು ಅಂತಲ್ಲ ಬೇರೆ ಬೇರೆ ಚಟಗಳು ಇದ್ದಾವೆ ನಮ್ಮ ಶ್ರೀಪಾದರಾಜರದೇ ಅಂತಾರೆ ದೇವರು ತನ್ನನ್ನು ದೂರ ಮಾಡಿಕೊಳ್ಳಲಿಕ್ಕೆ ಬೇರೆ ಬೇರೆ ಬಳಸ್ಕೊಳ್ತಾನೆ ಇವತ್ತು ವಿಶೇಷವಾಗಿ ಸೀರಿಯಲ್ ಭೂತ ಹಿಡ್ಕೊಂಡಿರುತ್ತೆ ಕೆಲವರು ಅದನ್ನು ನೋಡಲಿಲ್ಲ ಅಂದರೆ ಓ ಇದೆಲ್ಲ ದಿನವೇ ಹಾಳಾಗಿ ಹೋಯಿತು ಅಂತ ಕ್ರಿಕೆಟು ಒಬ್ಬೊಬ್ಬರಿಗೆ ಒಂದೊಂದು ಶ್ರೀಪಾದರಾಜರು ಅವತ್ತೇ ಹೇಳಿದ್ದಾರೆ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು ಇನಿತು ಅವರವರ ಸಂತೋಷ ಅವರಿಗಾಗಲಿ ನಿನ್ನ ನೆನವ ಸಂತೋಷ ಎನಗಾಗಲಿ ರಂಗವಿಠಲ ಶ್ರೀಪಾದರಾಜನಂತದ್ದು ಮನೆಯಿಂದ ನಿಜ ಒಂದು ಸ್ವಂತ ಮನೆ ಇದೆ ಅಂದರೆ ಸಂತೋಷ ಪಡಬೇಕಾದ್ರೆ ಅದೇ ಸರ್ವಸ್ವ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಗುಡಿಸೋದು ಸಾರಿಸೋದು ಗುಡಿಸೋದು ಸಾರಿಸೋದು ಅದನ್ನು ಏನು ಮಾಡ್ತೀಯೋ ಶಾಲಿಗ್ರಾಮ ಸ್ಪರ್ಶ ಮಾಡು ಶಾಸ್ತ್ರಗ್ರಂಥಗಳನ್ನು ಅವಲೋಕನ ಮಾಡು ದೊಡ್ಡವರ ಸ್ಪರ್ಶ ಮಾಡಬೇಕು ಪಾದ ಸ್ಪರ್ಶವನ್ನು ಅದು ಬಿಟ್ಟು ಸದಾ ವರಸು ಗುಡಿಸು ವರಸು ಗುಡಿಸು ಹೀಗೂ ಮಾಡ್ತಾ ಇರ್ತಾರೆ ಕೆಲವರು ಆದ್ದರಿಂದ ಮನೆಯಿಂದ ಸಂತೋಷ ಧನದಿಂದ ವನಿತೆಯಿಂದ ಸುತನಿಂದ ಅಂತೂ ದೇವರು ದೂರ ಆಗಿಬಿಡ್ತಾನೆ ಬರೀ ಇದರಲ್ಲೇ ತನ್ಮಯರಾಗಿ ಬಿಡ್ತೇವೆ ಇದು ಬೇಡ ನನಗೆ ಅಂತಾರವರು ಇಷ್ಟನ್ನು ಹೇಳಿ ಮುಂದೆ ಅವನು ಯಜ್ಞ ಮಾಡಿದಾಗ ವೇನ ಅಂತ ಹುಟ್ಟಿದ ವೇನ ಮಹಾಯೋಗ್ಯನಾದ ಆಮೇಲೆ ಆ ವೇನನ ದುಶ್ಚಟಗಳನ್ನು ಅವನ ಕೆಟ್ಟತನವನ್ನು ನೋಡಿ ಅಪ್ಪ ಮನೆ ಬಿಟ್ಟು ಹೋದ ವೇನನೇ ರಾಜನಾದ ಆಗ ಋಷಿಗಳೆಲ್ಲ ಹೇಳಿದರೆ ಕೇಳಲಿಲ್ಲ ತುಂಬ ಅಧಾರ್ಮಿಕನಾಗಿದ್ದ ಅದನ್ನೇ ನಮ್ಮ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ ದಾನವರು ಕಲಿಯುಗದಳ ಅವತರಿಸಿ ವೇನನ ಕುಮತವ ಬೋಧಿಸುವುದ ಇದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ ಮಾತು ಅದನ್ನೇ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಉಲ್ಲೇಖ ಮಾಡ್ತಾರೆ ನೀವು ಯಾವ ಬೇರೆ ದೇವರಲ್ಲ ಅವನು ಉಪಾಸನೆ ಬೆ ಮಾಡಬೇಡಿ ನಾನೇ ದೇವರು ಅಂತೆಲ್ಲ ಕೂತ ಋಷಿಗಳೆಲ್ಲ ಹೇಳಿದ್ರು ಬೇಡಪ್ಪ ಹಾಗೆ ಮಾಡಬಾರ್ದು ದೇವರ ಅನುಗ್ರಹ ಇದ್ದರೆ ರಾಜ್ಯ ಚೆನ್ನಾಗಿರುತ್ತೆ ಕೇಳಲೇ ಇಲ್ಲ ಸರಿ ಕಡೆಗೆ ಅವನ ಕೋಪದಿಂದ ನೋಡಿದ್ರು ಅವನು ಸತ್ತೋದ ಆಮೇಲೆ ಅವನ ದೇಹ ಮಥನ ಮಾಡಿದಾಗ ಪೃಥು ದೇವರ ವಿಶೇಷ ಸನ್ನಿಧಾನ ಇರುವ ವ್ಯಕ್ತಿ ಬಂದ ವಿಶೇಷವಾಗಿ ಅವನು ಯಜ್ಞ ಅಗಾಧಿಗಳನ್ನು ಮಾಡಿದಂತಹ ಮಹಾನುಭಾವ ಪೃಥುವಿನ ಉಪಾಖ್ಯಾನವನ್ನು ಹೇಳಿ ಮುಂದೆ ಅದೇ ವಂಶದಲ್ಲಿ ಪ್ರಾಚೀನ ಪರಿಹಿ ಅಂತ ಒಬ್ಬ ಋಷಿ ಅವನಿಗೆ ನಾರದರು ಪುರಂಜನೋಪಾಖ್ಯಾನ ಅನ್ನುವ ಒಂದು ಸುಂದರವಾದ ಉಪಾಖ್ಯಾನವನ್ನು ಉಪದೇಶ ಮಾಡಿ ಆ ನಿಮಿತ್ತದಿಂದ ನಮ್ಮನ್ನೆಲ್ಲ ಎಚ್ಚರಿಸ್ತಾರೆ ಪುರಂಜನೋಪಾಖ್ಯಾನ ಅದು ಯಾವುದೋ ಒಂದು ಕಾಲದಲ್ಲಿ ಒಬ್ಬನಿಗೆ ಅಲ್ಲ ಸರ್ವಕಾಲದಲ್ಲಿ ಸರ್ವರಿಗೂ ಪುರಂಜನೋಪಾಖ್ಯಾನ ಬೇಕು ಅಂತಾರೆ ಏನದು ಈ ಪುರ ಅಂದರೆ ನಮ್ಮ ದೇಹವೇ ಆ ಪುರದಲ್ಲಿರುವ ಪುರಂಜನ ಅಂದರೆ ದೇಹಗತವಾದ ಜೀವನೇ ಪುರಂಜನ ಆ ಪುರಂಜನನಿಗೆ ಒಬ್ಬಳು ಹೆಂಡತಿ ಇದ್ಲು ಅಂತಿದೆ ನಮ್ಮಲ್ಲಿ ಹೆಂಡತಿ ಅಂದರೆ ಬುದ್ಧಿಯನ್ನು ಹೆಂಡತಿ ಅಂತ ಶಾಸ್ತ್ರ ಕರೆದಿದೆ ಆಮೇಲೆ ನಾವು ಎರಡು ಗಾಲಿಯ ರಥದಲ್ಲಿ ಓಡಾಡ್ತೇವಂತೆ ಅವನು ಓಡಾಡಿದ್ದು ಎರಡು ಗಾಲಿಯ ರಥ ನಮ್ಮ ರಥ ಯಾವುದು ಅಂತಂದರೆ ಪುಣ್ಯಗಳೆಂಬ ಎರಡು ಗಾಲಿ ಈ ದೇಹವೆಂಬ ರಥ ಇದು ನಡೀಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಪಾಪ ಪುಣ್ಯಗಳು ಹೋಗ್ತಾ ಇರ್ತೇವೆ ನಮಗೆ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ ಒಂದು ದಿವಸ ನಮ್ಮ ಆಯುಷ್ಯವೆಲ್ಲ ಹಾಳಾಗಿ ಹೋಗಿಬಿಡತ್ತೆ ನಾವು ಓಡಾಡುವ ದಾರಿ ನಮ್ಮ ಆಯುಷ್ಯ ಆಮೇಲೆ ಅವಳಿಗೆ ಹೆಣ್ಣಿಗೆ ಹತ್ತು ಜನ ಯಾರು ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಅದನ್ನು ಫೀಡ್ ಮಾಡ್ತಾನೇ ಇರ್ತೀವಿ ಅದು ಬಯಸಿದ್ದನ್ನೆಲ್ಲ ಐದು ಹಡೆ ಸರ್ಪ ಇತ್ತು ಅಂತ ಅದು ಯಾವುದದು ನಾವು ಮಲಗಿದಾಗೂ ನಮ್ಮನ್ನು ಕಾಯುವ ಮುಖ್ಯ ಪ್ರಾಣದೇವರು ಒಂದು ದಿವಸ ಅವನು ಅನೇಕ ಹೆಣ್ಣು ಮಕ್ಕಳನ್ನು ಪಡೆದು ಸತ್ಹೋದ ಅವನ ಊರಿಗೆ ಮೂರ್ನಾಲ್ಕು ಜನ ಅಟ್ಯಾಕ್ ಮಾಡಿದರು ಅಂತ ಪ್ರಜ್ವಾರ ಕಾಲಕನ್ನೆ ಅಂತ ದಂಪತಿಗಳು ಆಮೇಲೆ ಯವನರು ಶಕರು ಇದ್ಯಾರು ನಮ್ಮ ದೇಹಕ್ಕೆ ಬರೋರು ಅಂತಂದರೆ ಮುಪ್ಪು ನಮಗೆ ಬೇಡ ಗೊತ್ತಿಲ್ಲದೆ ಬರೋದು ಅಂತಂದರೆ ವಯೋವೃದ್ಧತೆ ವೃದ್ಧಾಪ್ಯ ಬಂದ್ಬಿಡತ್ತೆ ಆ ನಂತರದಲ್ಲಿ ನಮ್ಮ ದೇಹವನ್ನು ಹಾಳು ಮಾಡೋದು ಯವನರು ಶಕರರು ಯಾರು ಅಂತಂದರೆ ಆದಿ ವ್ಯಾಧಿ ಮನೋರೋಗಗಳು ಹಾಗೂ ದೇಹಕ್ಕೆ ಸಂಬಂಧಪಟ್ಟ ನಾನಾ ಪರೆಯ ರೋಗಗಳು ಇದಾದ ನಂತರದಲ್ಲಿ ಮುನ್ನೂರವತ್ತು ಗಂಧರ್ವರು ಗಂಧರ್ವ ಅರವತ್ತು ಹಗಲು ಅರವತ್ತು ರಾತ್ರಿ ಹೀಗೆ ನಾವು ಸಮಯವನ್ನು ವ್ಯರ್ಥ ಹಾಳು ಮಾಡ್ತೇವೆ ಮುಂದೆ ಅವನಿಗೊಬ್ಬ ಸ್ನೇಹಿತ ಇದ್ದ ಅವಿಜ್ಞಾತ ಸಖ ಅಂತ ಈ ಪುರಂಜನ ಸತ್ತ ಮೇಲೆ ಹೆಣ್ಣಾಗಿದ್ದ ಹೆಣ್ಣಾದಾಗ ಗಂಡನ್ನೂ ಕಳ್ಕೊಂಡಿದ್ದ ಗಂಡನನ್ನು ಮಲಯದ್ವಜ ಅನ್ನು ರಾಜನನ್ನು ಮದುವೆ ಆಗಿದ್ದ ಆ ಗಂಡ ಹೋದಾಗ ಅಳತ ಕೂತಾಗ ದೇವರು ಬಂದು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ನಮ್ಮ ದೇಹದಲ್ಲೂ ದೇವರಿದ್ದಾನೆ ಅವನಿದಾನೆ ಅನ್ನುವಂತಹ ಎಚ್ಚರಿಕೆ ನಮಗಿಲ್ಲ ಬಿಂಬನಾಗಿ ಅಂತರ್ಯಾಮಿಯಾಗಿ ಎಲ್ಲದಕ್ಕೂ ಪ್ರೇರಕನಾಗಿ ಇದ್ದಾನೆ ಅವನಿಗಾಗಿ ನಾವು ಕರ್ಮವನ್ನು ಆಚರಣೆ ಮಾಡಬೇಕು ಅವನು ಹೇಳಿದ ಕರ್ಮವನ್ನು ಮಾಡಬೇಕು ಆಗ ಮಾತ್ರ ನಮಗೆ ಜನ್ಮ ಕೊಟ್ಟವನು ಸಾರ್ಥಕ ಅಂತ ತಿಳ್ಕೊಳ್ತಾನೆ ಈ ದಿಶೆಯಲ್ಲಿ ಭಗವಂತ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಇದಾದ ಮೇಲೆ ಅವನಿಗೆ ಒಂದು ಕಥೆಯನ್ನು ಹೇಳ್ತಾರೆ ಒಂದು ಗಂಡು ಜಿಂಕೆ ಹುಲ್ಲು ತಿನ್ನಲಿಕ್ಕೆ ಬಂದಿದೆ ದುಂಬಿಯ ಜೇಂಕಾರ ತುಂಬ ಚೆನ್ನಾಗಿತ್ತು ಹುಲ್ಲು ಹಾಗೂ ಆ ಸಂಗೀತ ಇದ್ದಾಗ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಯಿತು ಆ ಮನಸ್ಸು ಬೇರೆ ಕಡೆ ಹೋದಾಗ ಇನ್ನೊಂದು ಹೆಣ್ಣು ಜಿಂಕೆ ಇದ್ದರೆ ಚೆನ್ನಾಗಿತ್ತು ಅನ್ನಿಸ್ತು ಹಿಂದೆ ಬೇಟೆಗಾರ ಮುಂದೆ ತೋಳ ಅಗ್ರೇವೃಕ ಮುಂದೆ ತೋಳ ಹಿಂದೆ ಬೇಟೆಗಾರ ಅಂತೂ ಯಾವುದಕ್ಕೂ ಒಂದು ಆಯಿತು ನೀವು ಹೀಗಾಗಬೇಡಿ ಎಂದು ಮತ್ತೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ನಾವು ಯಾಕೆ ಆಗ್ತೇವೆ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ ಅದಕ್ಕೆ ವಿದವ್ಯಾಸ ದೇವರಂದರು ನಿನ್ನ ಮನೆಯೇ ಅರಣ್ಯ ನಿನ್ನ ಮನೆ ಎಂಬ ಅರಣ್ಯದಲ್ಲಿ ನೀನು ವಾಸ ಮಾಡಬೇಕಾದರೆ ಸಂಗೀತ ಯಾವುದು ಅಂದರೆ ನಿನ್ನ ಹೆಂಡತಿ ಮಕ್ಕಳು ಹೇಳುವ ಸಂಗೀತ ಅದರಲ್ಲಿ ನೀನು ತನ್ಮಯನಾಗಿ ಇರ್ತಿ ಮುಂದೊಂದು ದಿವಸ ಏನಾಗುತ್ತೆ ಅಂತಂದರೆ ಹಿಂದೆ ಬೇಟೆಗಾರ ಮುಂದೆ ತೋಳ ಹಗಲು ರಾತ್ರಿಗಳು ತೋಳ ಬೇಟೆಗಾರ ಯಾರು ಅಂದರೆ ಯಮಧರ್ಮರಾಜ ಅವನ ತರಂತೆ ಅವರು ಬಲೆಯನ್ನು ಹಾಕಿದರೆ ಅವರು ಪಾಶವನ್ನು ಹಾಕಿದ್ರೆ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ ನಾವು ಕಥೆಯನ್ನು ಹೇಳ್ತೀವಿ ನಾಳೆ ಬರ್ತೀನಿ ನಾಡದು ಬರ್ತೀನಿ ನೋವು ಮೊನ್ನೆ ಮದುವ್ಯನೈ ಕರೆವುದೊಂದೆರಡೆಮ್ಮೆ ಮೊನ್ನೆ ಕೊಂಡೆನು ಹೊಲವ ಫಲವೂ ಹೊನ್ನು ಹಣವುಂಟೆನಗೆ ಸಾಯನಾರೆನೋ ಏನೋ ಬೆನ್ನಬೇಡುವಣೆ ಮೃತ್ಯು ವ್ಯರ್ಥ ಜೀವಾತ್ಮ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಯಾವ ಭಯ ಮುಲಾಜು ಇಲ್ಲೋ ಅವರು ಬರೋದರಲ್ಲಿ ಮಾಡು ಅಂಥೇಳಿ ಮಾತನ್ನು ಹೇಳ್ತಾರೆ ಶ್ರೀಪಾದರಾಜರು ಅದನ್ನೇ ಹೇಳ್ತಾರೆ ಕಾಲನ ದೂತರು ನೂಲು ಹಗ್ಗವ ತಂದು ಕಾಲು ಕೈಗಳ ಕಟ್ಟಿ ಮೇಲೆ ಕಟ್ಟಿ ಕಾಲಪಾಶ ತೋಣಿಟ್ಟು ತೋಳಿಟ್ಟು ವಾನ ಪಾಲಿಸುವರುಂಟೆ ಜಾಲವ ಮಾಡದೆ ಚಿತ್ತಾಜನಯ್ಯನ ಚಿಂತಿಸುವನವೇ ಯಾರು ಬರ್ತಾರೆ ಹುಷಾರಾಗಿರು ಅಂತ ಈ ಇಷ್ಟನ್ನು ಹೇಳಿ ಆದಮೇಲೆ ಅಲ್ಲೇ ಪ್ರಾಚೀನ ಬರಿಹೆಯ ಮಕ್ಕಳು ಹತ್ತು ಜನ ಪ್ರಚೇತರು ಅಂತ ಅವರಿಗೆ ರುದ್ರದೇವರು ಸುಂದರವಾದ ಒಂದು ಗೀತೆಯನ್ನು ಉಪದೇಶ ಮಾಡಿದ್ದಾರೆ ರುದ್ರ ಗೀತೆ ಅಂತ ಇದನ್ನು ನೀವು ಪಾರಾಯಣ ಮಾಡಿ ದೇವರು ಒಲಿತಾನೆ ಅಂತ ಸಮುದ್ರದಲ್ಲಿ ತಪಸ್ಸು ಮಾಡಿ ಅವರು ದೇವರನ್ನು ಒಲಿಸಿಕೊಂಡರೂ ಕೂಡ ನಂತರದಲ್ಲಿ ಬರುವಂತಹ ಪಂಚಮ ಸ್ಕಂದದಲ್ಲಿ ವಂಶವನ್ನು ಹೇಳ್ತಾರೆ ಪ್ರಿಯೋವ್ರತ ತುಂಬ ದೊಡ್ಡವನು ರಾಜ್ಯ ಬೇಡ ಅಂದ ನಾರದರ ಉಪದೇಶ ಆಗಿದೆ ನನಗೆ ವೈರಾಗ್ಯ ಇದೆ ಬೇಡ ಆಗ ಬ್ರಹ್ಮದೇವರೇ ಬಂದು ಹೇಳ್ತಾರೆ ನೋಡಪ್ಪ ವೈರಾಗ್ಯ ಬಂದಿದ್ದರೆ ಎಲ್ಲಿದ್ದರೂ ತೊಂದರೆ ಇಲ್ಲ ವೈರಾಗ್ಯ ಬರದೇ ಇದ್ದರೆ ಎಲ್ಲಿಗೆ ಹೋದರೂ ಪ್ರಯೋಜನ ಇಲ್ಲ ನಾವೆಲ್ಲ ಮೂಗುದಾರ ಹಾಕಿದ ಎತ್ತಿನಂತೆ ನಮ್ಮ ಯಜಮಾನ ದೇವರು ಅವನು ಹೇಳಿದ ಕೆಲಸ ಮಾಡಬೇಕೇ ವನಃ ನಮಗೆ ತೋಚಿದ್ದನ್ನೆಲ್ಲ ಮಾಡ್ತೇವೆ ಅಂದರೆ ಯಜಮಾನ ಆ ಎತ್ತಿಗೆ ಹುಲ್ಲು ಕೊಡಲ್ಲ ಹೊಡಿತಾನೆ ಹಾಗೆ ನಮ್ಮ ಯಜಮಾನನಾದ ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾನೆ ದೇವರ ಮಾತಂಗ ಹಬ್ ಹಗ್ಗ ಅಂದರೆ ವೇದವಾಕ್ಯಗಳು ನಮ್ಮ ನಮ್ಮ ವರ್ಣಾಶ್ರಮವನ್ನು ಅನ್ನು ಪುಟ್ಟ ಹಗ್ಗದಿಂದ ಅಂತ್ಯಂ ಗುಣಕರ್ಮ ನಾಮ ವಿ ಸ್ವತಾಮ ವಿರು ವತ್ಸವಯಂ ಸುಯೋಜಿತ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನ ದೀವ ದ್ವಿಪದೇ ಚತುಷ್ಪದ ನಾಲ್ಕು ಪ್ರಾಣಿಯ ನಾಲ್ಕು ಕಾಲಿನ ಪ್ರಾಣಿ ಎರಡು ಕಾಲಿನ ಮನುಷ್ಯನಿಗೆ ಹೇಗೆ ನಮ್ರವಾಗಿ ಇರತ್ತೆ ನಾವೂ ಇರಬೇಕು ಅಂಥೇಳಿ ಭಗವಂತನ ಪ್ರೀತಿಗಾಗಿ ಜೀವನ ಇರಬೇಕು ನೀನು ಈಗ ರಾಜ್ಯ ಪರಿಪಾಲನೆ ಮಾಡುವಂತ ಮಾಡಿದರು ಬ್ರಹ್ಮದೇವರ ಹೇಳಿದ ಮೇಲೆ ಮಾಡೋ ಮಾಡಲ್ಲ ಅನ್ನೋದು ಹೇಗೆ ಅದಾದ ಮೇಲೆ ನೂರ ಹತ್ತು ಕೋಟಿ ವರ್ಷ ರಾಜ್ಯವನ್ನು ಪರಿಪಾಲನೆ ಮಾಡಿ ತನ್ನ ಮಗ ಆಗ್ನೇಧ್ರರಿಗೆ ಕೊಟ್ಟರು ಆಗ್ನೇಧ್ರನ ಮಗನೇ ನಾಭಿರಾಜ ನಾಭಿರಾಜನ ಮನೆಯಲ್ಲಿ ದೇವರ ಅವತಾರ ಆಯಿತು ಋಷಭ ಅಂತ ಅವನು ಯಜ್ಞ ಮಾಡಿದಾಗ ಕುಂಡದಿಂದ ದೇವರೇ ಬರ್ತಾನೆ ದೇವರನ್ನು ಕೇಳ್ತಾನೆ ಏನು ಕೇಳಬೇಕು ನೋಡಿ ದೇವರನ್ನು ನಮಗೆ ದೇವರು ಎದುರಿಗೆ ಸಿಗೋದಿಲ್ಲ ಆದರೂ ನಾವು ದೇವಸ್ಥಾನಕ್ಕೋ ಅಥವಾ ಇನ್ನೆಲ್ಲೋ ಹಿರಿಯರ ಅಧಿಷ್ಠಾನದಲ್ಲಿ ವೃಂದಾವನಗಳನ್ನು ನೋಡಲಿಕ್ಕೆ ಹೋದಾಗೋ

ಹಸಿವಿರಲಿ ನೀರಡಿಕೆ ಇರಲಿ ಹೇಳ್ತಾ ಇರಲಿ ಬೀಳ್ತಾ ಇರಲಿ ನಿನ್ನ ನಾಮ ನಮ್ಮ ನಾಲಿಗೆಯ ತುದಿಯಲ್ಲಿ ಸದಾ ಇರುವಂತೆ ಮಾಡು ನಾರಾಯಣ ಇದನ್ನೇ ಪುರಂದರದಾಸರು ಚರ್ಜೆ ಮಾಡಿದರು ಅದಕ್ಕೆ ವ್ಯಾಸರಾಜರು ಅಂತ ಪುರಂದರ ಸಾಹಿತ್ಯವನ್ನು ಕರೆದ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಯೊಳಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಮತಿ ಮತಿಗಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರೂಪೇಣುವ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ನಾರಾಯಣ ಚಳಿ ಬಂದಾಗಲಿ ಮಳೆ ಬಂದಾಗಲಿ ಗಡಗಡ ನಡಗುತ್ತ ಇರುವಾಗಲಿ ಹರಿನಾರಾಯಣ ದುರಿತ ನಿವಾರಣ ಇರಳು ಹಗಲು ನಿನ್ನ ಸ್ಮರಣೆ ಮರಯದಂಗೆ ನಾರಾಯಣ ಎಂಥ ಅವಸ್ಥೆಯಲ್ಲಿ ಚಳಿನೋ ಗಾಳಿನೋ ಮರಣ ನಿನ್ನ ನಾಮಸ್ಮರಣೆಯನ್ನು ನನಗೆ ಕೊಡುವಂತೆ ಇದು ನಿಜವಾದದ್ದು ಈಗೇನು ನಾವು ಉಪನ್ಯಾಸವನ್ನು ಮಾಡ್ತಾ ಇದ್ದೇವೆ ಶ್ರೀಪಾದರಾಜ ಮಠದ ಉಭಯ ಸ್ವಾಮಿಗಳ ಶ್ರೀಪಾದರ ಅಪ್ಪಣೆಯ ಮೇರೆಗೆ ಪರಮಪೂಜ್ಯ ವಿಜ್ಞಾನ ನಿಧಿ ತೀರ್ಥ ಶ್ರೀಪಾದಂಗಳವರು ನಾವು ನೀವೆಲ್ಲ ನೋಡಿದಂಥವರು ನಾನು ಶ್ರೀಪಾದರಾಜ ಮಠದಲ್ಲಿ ಪ್ರವಚನವನ್ನು ಒಂದು ತಿಂಗಳು ರುಕ್ಮಿಣೀಶ ವಿಜಯವನ್ನು ಮಾಡುವ ಸೌಭಾಗ್ಯವನ್ನು ಪಡೆದಿದ್ದೆ ಆ ಸಂದರ್ಭದಲ್ಲಿ ಗುರುಗಳಲ್ಲೇ ಇದ್ದರು ದೇಹ ಎಲ್ಲರ ದೇಹ ವಯಸ್ಸಾದ ಮೇಲೆ ಸ್ವಲ್ಪ ಕೇಳೋದಿಲ್ಲಲ್ಲ ನಮ್ಮ ಮಾತು ಗುರುಗಳು ರುಕ್ಮಣೇಶ್ವಯ ಶುರು ಆದ ಕೂಡಲೇ ಆಚೆ ಬರ್ಬಿ ಬಂದ್ಬಿಡೋರು ಸ್ವಾಮಿ ನೀವು ಅಲ್ಲೇ ಇರ್ಬೋದಲ್ಲ ಇಲ್ಲಪ್ಪ ಮುಖ ನೋಡ್ತಾ ಕೇಳಿದ್ರೆ ಚಂದವು ನಾನು ದಿನ ಗುರುಗಳಲ್ಲಿ ಅಪ್ಪಣೆ ತೊಗೊಳ್ಲಿಕ್ಕೆ ಹೋಗಿ ಮಂತ್ರಾಖ್ಯತೆ ಕೇಳ್ತಾ ಇದ್ದೆ ದಿನ ಅವರು ಒಂದು ನೂರು ರೂಪಾಯಿ ದಕ್ಷಿಣೆ ಕೊಡೋರು ನಾನಂದರೆ ದಿನ ಯಾಕೆ ಕೊಡ್ತೀರಿ ಸ್ವಾಮಿ ಸಂಕೋಚ ಆಗುತ್ತೆ ಅಲ್ಲಪ್ಪ ಪುರಾಣ ಕೇಳಿದ ಮೇಲೆ ಏನಾದರೂ ಕೊಡಬೇಕೋ ಬೇಡೋ ನಂಗೆ ಸಂತೋಷ ಆಗತ್ತೆ ಅಂದರೆ ಯೋಗ್ಯತೆ ಚೆನ್ನಾಗಿದ್ದರೆ ಎಂಥ ಅವಸ್ಥೆಯಲ್ಲಿ ಚಳಿ ಬಂದಾಗಲಿ ಮಳೆ ಬಂದಾಗಲಿ ಗಡಗಡ ನಡಗುತ್ತಾ ಇರುವಾಗಲಿ ಹರಿನಾರಾಯಣ ದುರಿತ ನಿವಾರಣ ಬಂದು ಕೂಡಬೇಕು ಅದ್ಯಾಪಿ ಕೇಶವನಿತಿ ತೀರ್ಥ ಶ್ರೀಪಾದಂಗಳವರು ಹಾಗೆ ಮಾಡೋರು ಅಂದರೆ ಅವರೆಲ್ಲ ಮಾಡಲ್ಲು ದೇಹದ ಧರ್ಮ ದೇಹದ ನೋವು ಇರುತ್ತದು ಆದರೆ ಮಾನಸಿಕವಾಗಿ ನಾವು ಸನ್ನದ್ಧರಾಗಿರಬೇಕು ಸಾಧನ ಶರೀರ ಇದು ಅನ್ನೋದನ್ನು ತಿಳಿಸಿಕೊಟ್ಟವರು ಎಂಥ ಅವಸ್ಥೆ ಇದ್ದರೂ ಬಂದ್ಬಿಡೋರು ಇಲ್ಲ ದೇವರ ಕಥೆಯನ್ನು ಕೇಳಬೇಕು ದೇವರ ಕಥೆಯನ್ನು ಆದಷ್ಟು ಮಲಗಿ ಕೇಳಬಾರ್ದು ಮಲಗಿ ಪರಮ ನಾನು ಹೀಗೆ ಆಸೆ ಮಾಡಿದ್ರು ಸ್ವಾಮಿ ಮಲಗಿ ಪರಮಾಧಾರದ ಪಾಡಲು ಕುಳಿತು ಕೇಳುವ ಅಂತಿದೆಯಲ್ಲ ಅದು ಅವಸ್ಥೆ ಮುಟ್ಟೋದು ಬೇಡಪ್ಪ ಕುಳಿತು ಕೇಳುವ ನಾವು ಕೂತ್ರೆ ಒಳ್ಳೆಯದು ಅಂಥೇಳಿ ಗುರುಗಳು ಆಶೀರ್ವಾದ ಮಾಡಿದರು ಪ್ರಕೃತದಲ್ಲಿ ನಾಭಿರಾಜ ನಿನ್ನಂಥ ಮಗು ಬೇಕು ಅಂತ ದೇವರನ್ನು ಕೇಳಿದಾಗ ದೇವರೇ ಅವತಾರ ಮಾಡಿದ ನಾಭಿಯ ಮನೆಯಲ್ಲಿ ಅವತಾರ ಮಾಡಿದ ಭಗವಂತನ ರೂಪವೇ ಋಷಭ ಅಂತ ಜಯಂತಿ ಅಂತ ಲಕ್ಷ್ಮೀದೇವಿ ನೂರು ಜನ ಮಕ್ಕಳು ಅದರಲ್ಲಿ ಹಿರಿಯ ಮಗನಿಗೆ ರಾಜ್ಯವನ್ನು ಕೊಟ್ಟ ನೂರು ಮಕ್ಕಳಿಗೂ ಸುಂದರವಾದ ಉಪದೇಶವನ್ನು ಮಾಡ್ಯಾನೆ ಮಕ್ಕಳಿಗೆ ತಂದೆ ಮಾಡಬೇಕಾದ ಉಪದೇಶ ಈ ದೇಹ ಬರೀ ಮಜಾ ಮಾಡಲಿಕ್ಕೆ ದೇವರು ಕೊಟ್ಟದ್ದು ಸಾಧನೆಗಾಗಿ ಬಳಸ್ಕೊಳ್ರು ಎಷ್ಟೋ ಜನ್ಮದ ನಂತರ ಬಂದಿದ್ದಲ್ಲ ಯಸು ಜನುಮದ ಸುಕೃತದ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಸಂಭವಿಸಿದಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲಿ ದಿನ ದಿನ ಕಳದೆ ಹಂಗೆ ಮಾಡಲಯ್ಯಾ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹೀಗಾಗಿ ಭಗವಂತನ ಆ ಧ್ಯಾನಕ್ಕಾಗಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಇದನ್ನು ಬಳಸಿಕೊಳ್ಳಬೇಕು ಅನ್ನೋ ಅಂಶವನ್ನು ದಾಸರು ತಿಳಿಸಿಕೊಟ್ಟಿದ್ದಾರೆ ದೇವರು ಹೇಳಿದ್ದನ್ನೇ ಅದು ನಾಯಂ ದೇಹೋ ದೇಹಭಾಜಾಮ್ರ ಲೋಕೆ ಕಸ್ತತ್ಕಾಮನ್ ಅರ್ಹತಿ ವಿಡ್ಭುಜಾಮೆ ನಾಯಿನರಿಯ ಜನ್ಮದಲ್ಲೂ ಮಾಡಬಹುದಾದಂತಹ ತಿನ್ನೋದು ಉಣ್ಣೋದು ಮಕ್ಕಳನ್ನು ಹಿಡಿಯೋದು ಅದು ಮನುಷ್ಯನಾಗಿ ಮಾಡಿ ಬೆಂತಟ್ಕೊಳ್ಳೋದಲ್ಲಪ್ಪ ಅದು ಸಹಜ ಪ್ರಕ್ರಿಯೆ ಸಾಧನೆಗಾಗಿ ಈ ದೇಹ ಮಿಕ್ಕೆಲ್ಲ ದೇಹದಲ್ಲಿ ಬಹಳ ದೊಡ್ಡದು ನಾವೇನು ತಿಳಿದಿದ್ದೀವಿ ಅದು ಸಾಧ್ಯ ಉಂಟು ಆದರೆ ಮನುಷ್ಯ ದೇಹದಲ್ಲಿ ಮಾತ್ರ ಸಾಧ್ಯ ಇರೋದು ತತ್ವಜ್ಞಾನ ಸಂಪಾದನೆ ಅದನ್ನು ಮಾಡಿ ಅಂಥೇಳಿ ಭರತನಿಗೆ ರಾಜ್ಯ ಕೊಟ್ಟ ಮೇಲೆ ಭರತರು ಚೆನ್ನಾಗಿ ರಾಜ್ಯ ಆಳಿ ಮುಂದೆ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಈಗೇನು ನಮ್ಮ ಶಾಲಿಗ್ರಾಮಗಳು ಸಿಗುವ ಗಂಡಕಿ ನದಿ ಅಲ್ಲಿ ಒಂದು ಪುಟ್ಟ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತೂ ದೇವರ ಸಂಕಲ್ಪ ಎಲ್ಲಿ ಹೋದರೂ ವೈರಾಗ್ಯಕ್ಕೆ ಪ್ರತಿಬಂಧಕವಾದದ್ದು ಅರಣ್ಯದಲ್ಲೂ ಇರಬಹುದು ಅರಮನೆಯಲ್ಲೂ ವೈರಾಗ್ಯದಿಂದ ಇರಬಹುದು ಎರಡನ್ನೂ ದೇವರು ತೋರಿಸ್ತಾನೆ ಈ ಪುಣ್ಯಾತ್ಮರು ಮನೆಯಲ್ಲಿದ್ದರೆ ರಾಜ್ಯ ಕೋಶ ಸಮಸ್ಯೆ ಆಗತ್ತೆ ಅಂತ ಬಂದದ್ದು ಅಲ್ಲೇನಾಯಿತು ಆಗ ತಾನೇ ಹುಟ್ಟಿದ ಒಂದು ಜಿಂಕೆ ಪುಟ್ಟ ಮರಿ ತುಂಬು ಗರ್ಭಿಣಿಯಾದ ಜಿಂಕೆ ನೀರು ಕುಡಿಲಿಕ್ಕೆ ಬಂದಿದೆ ಹಿಂದಿನಿಂದ ಸಿಂಹವೋ ಹುಲಿಯೋ ಯಾವುದೋ ಕಿರಿಚಿದಾಗ ಭಯಪಟ್ಟು ತೊರೆಯನ್ನು ಹಾರಲಿಕ್ಕೆ ಹೋಯಿತು ಪ್ರಸವ ಆಯಿತು ಕೂಸು ಹುಟ್ಟಿತು ತಾಯಿ ಸತ್ತು ಹೋಯಿತು ಇವರ ಕೈಗೆ ಬಂತು ಇವರು ದಯ ತೋರಿಸಿದ್ದು ತಪ್ಪಲ್ಲ ಆದರೆ ಒಂದು ತಪ್ಪನ್ನು ಮಾಡಿದ್ದೇನು ಅಂತಂದರೆ ನಾನು ಬಿಟ್ಟರೆ ಇದಕ್ಕೆ ಯಾರೂ ಗತಿ ಇಲ್ಲ ಇದು ನಮಗೆ ಮೆಸೇಜನ್ನು ಕೊಡತ್ತೆ ಭಾಗವತ ನೋಡಿ ನಮಗೂ ಒಂದು ಭ್ರಮೆ ಇರುತ್ತೆ ನಮ್ಮ ಮನೇಲೆಲ್ಲ ನನ್ನಿಂದಾನೇ ಆಗೋದು ನಾನಿಲ್ಲ ಅಂದರೆ ಮನೆಯಲ್ಲಿ ಯಾವ ಕೆಲಸನೂ ಆಗೋಲ್ಲ ಲೈಟ್ ಬಿಲ್ ಕಟ್ತೀನಿ ವಾಟ್ರ್ ಬಿಲ್ ಕಟ್ತೇನೆ ಮನೆ ಮೋಟ್ರ್ ಸ್ವಿಚ್ ಹಾಕ್ತೀನಿ ಸಂಪಿಗೆ ನೀರು ಬಿಡ್ತೇನೆ ಆಮೇಲೆ ನಾನೇ ತರಕಾರಿ ಚೀಪಾಗಿ ತರ್ತೇನೆ ಎಷ್ಟೋ ಸಲ ಚೀಪಾಗಿ ತಂದು ತರಕಾರಿ ಅದು ಹೆಚ್ಚಲಿಕ್ಕೆ ಬಂದಿರೋದಿಲ್ಲ ಬೆಂಡೆಕಾಯಿ ತಂದಿದ್ದ ಅದು ಹೆಚ್ಚಲಿಕ್ಕೆ ಹೋಗಿ ಇಳಿಗೆ ಮಣೆನೇ ಬೆಂಡೆ ಆಯಿತು ಇಂಥ ತರಕಾರಿ ತರ್ತಿರ್ತಾನೆ ಇದೇ ಇಲ್ಲ ಕಟ್ಕೊಂಡಿರ್ತಾರೆ ಇನ್ನು ಯಾರ ಮೇಲೂ ವಿಶ್ವಾಸ ಇಲ್ಲ ರಾತ್ರಿ ಮಲ್ಕೋಬೇಕಾದ್ರೆ ತಾನೇ ಹತ್ತು ಸಲ ಅಗ್ಳಿ ಹಾಕೋದು ಬೋಲ್ಟ್ ಹಾಕೋದು ತೆಗೆಯೋದು ಹಾಕಿದ್ದೀನೋ ಇಲ್ಲೋ ಮನೆಯವರಂತಾರೆ ನಾನು ಹಾಕಿ ನಿನ್ನ ಮೇಲೆ ನನಗೆ ವಿಶ್ವಾಸ ಇಲ್ಲ ಇವನಿಗೆ ಅಭ್ಯಾಸ ಆಗಿ ಆಗಿ ರಾತ್ರಿ ಯಾವಾಗ ಇವನೇ ತೆಗೆದು ಬಿದ್ದುಕೊಂಡ್ರು ಬಿದ್ದುಕೊಂಡೆ ಒಂದು ಸಲ ಬೋಲ್ಟ್ ಹೇಳೋದು ಹೀಗೂ ಆಗತ್ತೆ ಒಂದು ವಾರ ಇವನು ಊರು ಬಿಟ್ಟು ಹೋಗಲಿ ಮನೆಯವರೆಲ್ಲ ಉಪವಾಸ ಇರ್ತಾರ ಏನಿಲ್ಲ ಅವ್ರು ಯಾವ ಮಾರ್ಕೆಟ್ಗೂ ಹೋಗೋದಿಲ್ಲ ಇಂಟರ್ನೆಟ್ ಶಾಪಿಂಗ್ ಅಂತ ಒತ್ತಾರೆ ಮನೆಗೆ ಬರುತ್ತೆ ಇನ್ನೂ ಸ್ವಲ್ಪ ಮುಂದುವರೆದ ಮ ಜನಾಂಗ ಅಂತಂದರೆ ಅವರು ಲಿಸ್ಟ್ ಆಫ್ ಕ್ಯಾಟರರ್ಸ್ ಅಂತ ನೋಡ್ತಾರೆ ಅವ್ರದ್ದು ಒತ್ತಿದ ಕೂಡಲೇ ಬರ್ತಾರೆ ಮನೆಗೆ ಬಂದು ತಿನ್ನಿಸಿ ಮೂತಿ ಒರೆಸು ಹೋಗ್ತಾರೆ ಇವನು ಹೊಡ್ಕೋತಾನೆ ಬಿಲ್ ಜಾಸ್ತಿ ಆಯಿತು ಆಯಾ ಬಿಡ್ರಿ ಏನು ಹಿಂದೆ ಹಾಕ್ಕೊಂಡು ಹೋಗ್ತೀವ ಅಂತ ನಡೆಯೋದು ಜಗತ್ತಿನ ಸ್ವಭಾವ ನನ್ನಿಂದ ಮಾತ್ರ ಅನ್ನೋದು ನನ್ನ ಮೌಢ್ಯ ಮೇ ಬಿ ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾಗ ಸ್ವಲ್ಪ ಅನುಕೂಲತೆ ಇರಬಹುದು ಒಂದೆರಡು ದಿನಕ್ಕೆ ಕರೀತಾರೆ ಬದುಕು ತಾನಾಗಿ ಕಲಿಸತ್ತೆ ನಮಗೆ ಈ ಚಿಂತನೆ ಮಾಡಬೇಕಾಗಿತ್ತು ಮನೆಗೆ ಕರೆದುಕೊಂಡು ಬಂದ್ಯಾರೆ ಅದರದೇ ಧ್ಯಾನ ಸರಿ ಸಾಯುವ ಕಾಲದಲ್ಲಿ ಎದುರಿಗೆ ಅದು ನಿಂತು ಕಣ್ಣೀರು ಹಾಕ್ತಾಯಿದೆ ಇದರ ಗತಿ ಏನು ಅಂದ್ಕೊಂಡ್ರು ಪ್ರಾಣ ಹೋಯಿತು ಮುಂದಿನ ಜನ್ಮದಲ್ಲಿ ಜಿಂಕೆ ಆದರೂ ಅದರ ಮುಂದಿನ ಜನ್ಮದಲ್ಲಿ ಮುಂದೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ದಾರೆ ಆಗ ಮಾತಿಲ್ಲ ಕಥೆ ಇಲ್ಲ ತಂದೆ ತಾಯಿ ಸತ್ತೋದ್ರು ಮಲತಾಯಿ ಟ್ರೀಟ್ಮೆಂಟು ಇವ್ರು ಏನು ಎಲ್ಲ ಜನ ದಡ್ಡ ಅನ್ಕೊಂಡ್ಬಿಟ್ರು ಜಡ ಭರತ ಜಡದಂತೆ ಇದ್ದರು ಆದರೆ ಭಾ ಅಂದರೆ ಭಗವಂತನಲ್ಲೇ ಸದಾ ರಥರು ಒಬ್ಬ ರಾಜ ಇವರ ಮೇನೆಯನ್ನು ಹೊರಲಿಕ್ಕೆ ಇವರಿಗೆ ಹೇಳದ ತನ್ನ ಮೇನೆಯನ್ನು ಹೊರಲಿಕ್ಕೆ ಇವರು ಹೋಗಬೇಕಾದ್ರೆ ಇವರು ರಾಜ ದೊಡ್ಡವನು ಇದು ಯಾವುದೂ ಅಲ್ಲ ದೇವರೇ ಇವನ ಇವರ ದೃಷ್ಟಿಯಲ್ಲಿ ರಾಜ ಅಂದರೆ ಏನಾಯಿತೋ ಏನೋ ಇರುವೆ ಸಾಲು ಕೆಳಗೆ ಹೋಗ್ತಾ ಇತ್ತು ಅಂತ ಸಾಮಾನ್ಯವಾಗಿ ಹಿರಿಯರ ಬಾಯಲ್ಲಿ ಕೇಳಿದ್ದು ಅಂತೂ ಅವರು ಆ ಮೇನೇ ಇಲ್ಲಿ ಕೂತವನಿಗೆ ಅಕ್ಕಪಕ್ಕ ಎಲ್ಲ ಹೊಡೆದು ಏಟಾಯಿತು ಅವನಂದ ಏನೋ ನಿನ್ನ ಪಾಲಿಗೆ ನಾನೇ ಯಮಧರ್ಮರಾಜ ನಿನ್ನ ಕೊಂದೇ ಬಿಡ್ತೇನೆ ನಿನ್ನ ಇಷ್ಟ ಬಂದಂತೆ ನಡೀತಾ ಇದೆಯಾ ಏನು ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಎಂದೂ ಮಾತಾಡದ ವ್ಯಕ್ತಿ ಅವತ್ತು ಮನೋರಥ ಬ್ರೇಕ್ ಮಾಡಿದ್ರು ತ್ವಯೋದಿತಂ ವ್ಯಕ್ತಮ್ ಅಭಿಪ್ರಲದ್ದಂ ಭರ್ತಸ್ ವೀರಭಾರಃ ಅಲ್ಲಪ್ಪ ನೀನು ಹೊತ್ತವನಿಗೆ ಈ ಮಾತನ್ನು ಹೇಳು ಹೊತ್ತವನು ನಾನಲ್ಲ ಕೂತವನು ನೀನಲ್ಲ ಇವ್ರಿಗೂ ಆಶ್ಚರ್ಯ ಆಯ್ತಿದೇನಿದು ಹೊತ್ತು ಈ ಮಾತನ್ನು ಆಡ್ತೀಯಾನೆ ನೋಡು ಹೊತ್ತವನು ದೇವರು ಇದು ಹೇಗಿದೆ ಅಂದರೆ ನೀನು ಆಡುವ ಮಾತು ತಲೆಯ ಮೇಲೆ ಭಾರ ಹೊತ್ತಿಕೊಂಡ ಒಬ್ಬ ವ್ಯಕ್ತಿ ಟ್ರೈನಲ್ಲಿ ನಿಂತಿದ್ದ ಅದು ತಲೆ ಮೇಲೆ ಇತ್ತು ಸೂಟ್ಕೇಸ್ ಯಾರೋ ಅಂದ್ರೆ ಕೆಳಗಿಡ್ರಿರಾಯಿ ಎಲ್ಲಾರಿಗೂ ತಗಲತ್ತೆ ಓಡಾಡೋರಿಗೆ ಇಲ್ಲ ಟ್ರೈನ್ಗೆ ಯಾಕೆ ಭಾರ ಅದಕ್ಕೆ ಹೊತ್ತಿದ್ದೀನಿ ಅಂದಾಗ ಆಗತ್ತೆ ಇದು ಟ್ರೈನಲ್ಲಿ ನಾನು ನಿಂತಾಗ ನನ್ನ ತಲೆ ಮೇಲಿದ್ದರೂ ಟ್ರೈನ್ಗೆ ಭಾರ ಕೆಳಗಿದ್ರು ಟ್ರೈನ್ಗೆ ಭಾರ ಹಾಗಾದರೆ ನಾವೆಲ್ಲರೂ ಭಗವಂತನ ಒಳಗೆ ಇದ್ದೇವೆ ನಮ್ಮೊಳಗೆ ಭಗವಂತ ಇದ್ದಾನೆ ನಮ್ಮನ್ನು ಅವನೇ ಹೊರೋನು ಅವನು ನನ್ನನ್ನೂ ಹೊರತಾನೆ ನಾನು ಹೊತ್ತ ಪದಾರ್ಥಗಳನ್ನು ಹೊರತಾನೆ ಹೋಗುವ ದಾರಿಯಲಿ ಹೋದ ಹಾಗೆಲ್ಲ ಸಾಗುವವನಲ್ಲ ನಿನ್ನ ಸ್ಮರಣೆ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲುವ ಹಾಗೆ ನಡೆ ಸುವೆ ಸ್ವಾಮಿ ಹಾಗೆ ನಡ ಕೊಂಬೆ ದಯವಿರಲಿ ದಯವಿರಲಿ ದಮೋದರ ಇದೇ ಮಾತನ್ನು ದಾಸರಾಡಿದ್ದು ಭರ್ತಾಸನ್ ಪ್ರಿಯ ಮಾಡೋ ಬಿಭರ್ತಿ ಅವನು ಹೋದಂತೆ ಅವನು ನೋಡದಂತೆ ಅವನು ನಡೆಸಿದಂತೆ ನಾವು ನಡಿಬೇಕು ಸರಿ ಕಡೆಗೆ ಅವರು ಆ ಮೇನೆಯಿಂದ ರಾಜ ಎಳೆದು ಕಾಲ ಹಿಡಿಕೊಂಡ ತಾವು ಯಾರು ಎಲ್ಲಿಂದ ಬಂದಿರಿ ಹಾಗವರು ನಾನು ರಾಜನು ಅಹಂಪುರ ಭರತೋ ನಾಮರಾಜ ವಿಮುಕ್ತ ದೃಷ್ಟ ಶ್ರುತಸಂಗ ಬಂದಹ ಆರಾಧನಂ ಭಗವತ ಈಹಮಾನೋ ಅತೋಭವಂ ನಾನು ಹಿಂದಿನ ಜನ್ಮದಲ್ಲಿ ಜಿಂಕೆ ಆಗಿದ್ದೆ ಅದರ ಹಿಂದೆ ರಾಜನಾಗಿದ್ದೆ ಆ ಜಿಂಕೆ ಸಹವಾಸದಿಂದ ಒಂದು ಜನ್ಮ ಪೋಸ್ಟ್ಪೋನ್ ಆಯ್ತಪ್ಪ ತುಂಬ ಮೋಹ ಹಾಕ್ಬಿಡ್ತಾನೆ ದೇವರು ಅಂಥೇಳಿ ಒಂದು ಸುಂದರವಾದ ಕಂಪ್ಯಾರಿಟಿವ್ ಸ್ಟಡಿ ವ್ಯಾಪಾರಿಗೂ ಹಾಗೂ ಒಬ್ಬ ಸಂಸಾರಿಗೂ ಸಂಸಾರ ಹೇಗಾಗತ್ತೆ ಅಂದರೆ ನಾಯಕರಿಲ್ಲದಂತಹ ಸೈನ್ಯ ಇದ್ದಾಗೆ ಅಂತ ಕುನಾಯಕಂ ಮ್ಯಥ ಅಂತ ವ್ಯಾಪಾರಿಗಳ ಗುಂಪು ವ್ಯಾಪಾರ ಮಾಡಬೇಕು ಅಂತ ಮತ್ತೊಂದೂರಿಗೆ ಹೊರಟಿದ್ರು ಅದರಲ್ಲಿ ಒಬ್ಬ ಆ ಗುಂಪಿನಿಂದ ಬೇರೆ ಆಗಿಬಿಟ್ಟ ಪಾಪ ಎಲ್ಲೋ ದಾರಿಯಲ್ಲಿ ಯಾವುದೋ ಕಟ್ಟು ಗೊತ್ತಿಲ್ಲದೆ ಅರಣ್ಯ ಪ್ರವೇಶ ಮಾಡಿದ ಅಲ್ಲಿ ನೋಡಿದ್ರೆ ಗೊಂಡಾರಣ್ಯ ಹಿಂದೆ ಬರಲಿ ಗೊತ್ತಾಗ್ತಾ ಇಲ್ಲ ಮುಂದೆ ಹೋಗುವ ಅಂದರೆ ದಾರಿ ದುರ್ಗಮವಾಗಿದೆ ಸ್ವಲ್ಪ ಹೊತ್ತಾಯಿತು ನಡೆದು ಸಾಕಾಗಿ ಒಂದು ಮರದ ಕೆಳಗೆ ಕೂತ ಎರಡು ಪ್ರಾಣಿ ಹೊಂಚಾಗ್ತಾ ಇತ್ತು ಇವನ ಕೈಯಲ್ಲಿ ತಿನ್ನಲಿಕ್ಕೆ ಬುತ್ತಿ ತಂದಿದ್ದ ಅದನ್ನು ಕಿತ್ಕೊಂಡು ಹೋಗಬೇಕು ಅಂತ ಒಂದು ತೋಳ ಇನ್ನೊಂದು ನರಿ ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ಪೂರ್ಣ ಕತ್ತಲಾಯಿತು ಆ ತೋಳ ನರಿಕೆ ತೊಗೊಂಡು ಹೋಯ್ತು ಇವನು ಚೂರು ನಿದ್ದೆ ಹತ್ತೋದ್ರಲ್ಲಿ ಸ್ವಲ್ಪ ಮುತ್ಸಂಜೆ ಆಗ ಶಬ್ದ ಕೇಳಿಸ್ತಾ ಇದೆ ಪ್ರಾಣಿ ಕಾಣಿಸ್ತಾ ಇಲ್ಲ ಪೂರ್ಣ ಕತ್ತಲಾಯಿತು ಆರು ಜನ ಕಳ್ಳರು ಬಂದು ಬಂಗಾರವನ್ನು ಕಸ ಕಸಿದುಕೊಂಡು ಹೋದರು ಸರಿ ಇನ್ನೇನು ಇನ್ನು ಎಲ್ಲ ಎರಡೂ ಹೋಯಿತು ಅಮ್ಮೂ ಪೋಯ ಸೊಮ್ಮು ಪೋಯ ಅಂತ ಅಲ್ಲೇ ಬಿದ್ದುಕೊಂಡ ಬೆಳಗ್ಗೆ ಎದ್ದು ತನ್ನ ಊರಿಗೆ ಬರಬೇಕು ಅಂತ ಬರೋ ಕಾಲಕ್ಕೆ ತುಂಬ ನೀರಡಿಕೆ ಆಯಿತು ಅಲ್ಲೊಂದು ನದಿ ಸಿಕ್ತು ನೀರಿದೆಯಾ ಅಂದರೆ ನೀರಿಲ್ಲದ ನದಿ ಇನ್ನೊಂಚೂರು ಮುಂದೆ ಬಂದ ತುಂಬ ಬಿಸಿಲು ಯಾವುದಾದ್ರೂ ಮರದ ಬುಡದಲ್ಲಿ ಹೋಗುವ ಅಂತಂದರೆ ಆಪುಣ್ಯ ವೃಕ್ಷಗಳು ನೆರಳು ಕೊಡದ ಜಾಲಿ ಮರಗಳೇ ಇತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕಾಡಗಿಚ್ಚು ಇನ್ನೊಂದು ಬದಿಯಲ್ಲಿ ನೋಡಿದರೆ ದೊಡ್ಡ ಪರ್ವತ ಅಂತೂ ಅವನಿಗೆ ತುಂಬ ಸಾಕಾಯಿತು ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೂ ಆಗೋದು ಬೇಡ ಬಿ ಕೇರ್ಫುಲ್ ಅಂತ ನಮಗೆ ದೇವರು ಅಡ್ರೆಸ್ ಮಾಡ್ತಾರೆ ಅಲ್ಲ ಇದು ನಮಗೆ ಹೇಗೆ ಅಪ್ಲೈ ಆಗುತ್ತೆ ಅವ್ರು ಹೇಳ್ತಾರೆ ನಿನ್ನ ಸಂಸಾರವೇ ದೊಡ್ಡ ಅರಣ್ಯ ಅಲ್ಲಿ ಪ್ರವೇಶ ಮಾಡಿದಾಗ ನಿನ್ನನ್ನು ಅಂದು ಆಡಿಕೊಳ್ತಾರಲ್ಲ ಯಾರು ಬಂಧು ಬಳಗ ಪ್ರಾಣಿ ಕಾಣಲ್ಲ ಶಬ್ದ ಕೇಳತ್ತೆ ಹಾಗೆ ನಮ್ಮಲ್ಲಿ ಯಾರು ಅಂದರೆ ನಮ್ಮನ್ನು ಅನ್ನುವವರು ಆಡುವವರು ನಮ್ಮ ಬಂಧು ಬಳಗ ಇದ್ದಾಗ ನಿನ್ನ ಸಮಯ ಇಲ್ಲ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತಾರೆ ಹೋಯ್ತಾ ನಾವು ಹೇಳೋದು ಕೇಳಲೇ ಇಲ್ಲ ಈಗೇನು ಮಾಡ್ತೀಯ ಈ ಉಲ್ಟಾನು ಹೊಡಿತಾರೆ ಅದನ್ನೇ ಶ್ರೀಪಾದರಾಜನಂತ ದತ್ತೆ ಅನ್ಬಿಟ್ಟಿಯಾರ ನೋಡಿ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯುವರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲಿಗಾರಾಗಿ ನಗುತಲಿಯರು ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬೂ ನಿನಗಿಲ್ಲವೆಂಬುವರಯ್ಯ ಕಾಡಬೆಳದಿಂಗಳು ಹಾಗಾದರೆ ಏನನ್ನು ಮಾಡಬೇಕು ಸಜ್ಜನರ ಸಹವಾಸವನ್ನು ಮಾಡಿ ಭಗವಂತನ ಪ್ರಜ್ಞೆಯನ್ನು ಸಂಪಾದನೆ ಮಾಡು ಅಂತ ಅದರಲ್ಲಿ ಎಲ್ಲವನ್ನು ಕಂಪೇರ್ ಮಾಡ್ತಾರೆ ಆರು ಜನ ಕಳ್ಳರು ಬಂದು ಬಂಗಾರ ತೊಗೊಂಡು ಹೋದರು ಅದೇನದು ಅಲ್ಲಿ ಬುತ್ತಿ ಅಂದರೆ ಪುಣ್ಯ ಬಂಗಾರ ಅಂತಂದರೆ ಪರಲೋಕಕ್ಕೆ ಬೇಕಾದಂಥ ನಿಷ್ಕಾಮಕರ್ಮಜನಿತ ಪುಣ್ಯಗಳು ಅದನ್ನು ನಾವು ಹಾಳು ಮಾಡ್ಕೊಂಬೋದು ಹೇಗೆ ಅಂದರೆ ಕಾಮಕ್ರೋಧಗಳೆಂಬ ಆರು ಶತ್ರುಗಳಂತ ಹರಿಷಡ್ವರ್ಗಗಳು ಅಂತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅವುಗಳಿಂದ ಕಳ್ಕೊಳ್ತೇವೆ ಅದಾದ ಮೇಲೆ ನೀರಿಲ್ಲದ ನದಿ ಅಂದರೆ ಕೆಲಸಕ್ಕೆ ಬಾರದ ಒಂದು ಐವತ್ತು ಓದು ಓದೋದು ಐಹಿಕವಾಗೂ ಪುಣ್ಯ ಇಲ್ಲ ಪಾರತ್ರಿಕವಾಗೂ ಇಲ್ಲ ಕಾಗೆಗೆ ಹಲ್ಲೆಷ್ಟು ಅದರ ಮೇಲೆ ಒಂದು ಪಿ ಎಚ್ ಡಿ ಕಾಮಕೇಶನ್ ಮಾಡೋರು ಚಪ್ಪಾಳೆ ಹೊಡೆಯೋದು ಈ ಕಾಗೆಗೆ ಹಲ್ಲಿದ್ರೇನು ಬಿಟ್ರೇನು ಇವನು ಬರೀ ಅದನ್ನೇ ಸಾಯೋ ಸಾಯೋಕಾಲಕ್ಕೆ ಕಾಗೆಗಳೇ ಇವನಿಗೆ ಸ್ವಪ್ನದಲ್ಲಿ ಹಾಗೆ ಮಾಡಬಾರ್ದು ಏನೋ ಒಂದು ಪಿ ಎಚ್ ಡಿ ಮಾಡಿದರೆ ಪ್ರಮೋಷನ್ ಸಿಗತ್ತೆ ಮಾಡು ಕೆಲಸಕ್ಕೆ ಬಾರದ ಇರೋದೆಲ್ಲ ಮಾಡಿ ತಲೆಯನ್ನು ಹಾಳು ಮಾಡಿಕೊಬೇಡ ಅಂತ ಭಾಗವತ ಉಪದೇಶ ಮಾಡುತ್ತೆ ಅದಾದ ಮೇಲೆ ಮುಂದೆ ಅಪುಣ್ಯ ವೃಕ್ಷಗಳು ಅಂತಂದರೆ ಹಣ ಕೊಡದ ಸ್ವಲ್ಪವೂ ಔದಾರ್ಯವಿಲ್ಲದ ದುರ್ಜನರನ್ನು ಹೋಗಿ ಹಣಕ್ಕಾಗಿ ಬೇಡೋದು ಜೀವನ ನಡೆಸೋ ಸಲುವಾಗಿ ಇದೇ ಅಪುಣ್ಯ ವೃಕ್ಷಗಳು ಅಂತ ಅವರು ಕೊಡೋದೂ ಇಲ್ಲ ಇವನು ಒಂದು ಗಂಟೆ ಸ್ತೋತ್ರ ಮಾಡಿದ್ದು ವ್ಯರ್ಥ ಇದಾದ ಮೇಲೆ ನಮ್ಮ ನಿಮ್ಮ ಜೀವನದಲ್ಲಿ ಇರಬಹುದಾದಂತಹ ದೊಡ್ಡ ಕಾಡುಗಿಚ್ಚ್ಯಾವುದು ಅಂದರೆ ನಮ್ಮ ಮನೇನೇ ಅಂತೆ ನಮಗೆ ಬರುವ ಸಂಪಾದನೆಗೂ ಮನೆ ಖರ್ಚಿಗೂ ವ್ಯತ್ಯಾಸ ಬಂದರೆ ಬಹಳ ಕಷ್ಟ ಇದೆ ಇಷ್ಟೆಲ್ಲ ಸಮಸ್ಯೆ ಇದೆ ಆದ್ದರಿಂದ ಸಂಸಾರವನ್ನು ಆದಷ್ಟು ದಾಟುವ ಪ್ರಯತ್ನವನ್ನು ಮಾಡಿ ಅಂತ ರಘುಗಣನಿಗೆ ಉಪದೇಶ ಮಾಡಿದರು ಅವನು ಉದ್ಗಾರ ತೆಗೆ ಮನುಷ್ಯ ಜನ್ಮ ತುಂಬ ದೊಡ್ಡದು ಸ್ವಾಮಿ ನಿಮ್ಮಂಥವರ ಭೇಟಿಯಾಗಿ ನನ್ನ ಉದ್ಧಾರ ಆಯಿತು ಅಂತ ಇದಾದ ಮೇಲೆ ವಿಶೇಷವಾಗಿ ಭೂಗೋಲ ಖಗೋಲ ವರ್ಣನೆ ಮಾಡಿ ನರಕದ ವರ್ಣನೆ ಮಾಡ್ಯಾರ ನರಕ ಎಲ್ಲಿದೆ ಎಷ್ಟಿದೆ ಅಂದಾಗ ಇಪ್ಪತ್ತೊಂದು ನರಕದ ಪ್ರಧಾನವಾದ ಉಲ್ಲೇಖವನ್ನು ಮಾಡ್ತಾ ತಂದೆ ತಾಯಿಗಳ ದ್ರೋಹ ಮಾಡಿದವರಿಗೆ ಒಂದು ತಾಮ್ರದ ಹೆಂಚಿನ ಮೇಲೆ ಕಾದ ಕಬ್ಬಿಣದ ಹೆಂಚಿನ ಮೇಲೆ ತಾಮ್ರದ ಹೆಂಚಿನ ಮೇಲೆ ನಡೆಸ್ತಾರಂತೆ ಆಮೇಲೆ ಯಾರು ಇನ್ನು ಬೇರೆ ಬೇರೆ ತರಹದ ಪಾಪಗಳನ್ನು ಸೂಚಿ ಮುಖ ಅಂತ ಆಮೇಲೆ ರೌರವ ಮಹಾರೌರವ ಏನು ರೌರವ ಕುಂಭೀಪಾಕ ಅಂತ ಒಂದು ರೌರವ ಅಂದರೆ ರುರು ಅನ್ನೋ ಪ್ರಾಣಿ ಸರ್ಪದಕ್ಕಿನ್ನ ಕೆಟ್ಟದ್ದು ಇಲ್ಲಿ ಹೋದವನನ್ನು ಅಲ್ಲಿ ಹೋದಾಗ ಪ್ರಾ ಹರೆದು ದೇಹದಿಂದ ರಕ್ತ ಮಾಂಸ ಹೀರತ್ ಉರಿ 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 ಅಂತ ನಿನ್ನಿಂದ ಎಲ್ಲ ಕಳ್ಕೊಂಡವರು ಯಾರು ಇಲ್ಲಿ ಬದುಕಿದ್ದಾಗ ಹತ್ತಾರು ಜನಕ್ಕೆ ಟೋಪಿ ಹಾಕಿ ಸಂಪಾದನೆ ಮಾಡಿರ್ತಾರೆ ಅವನಿಗೆ ರೌರವ ಮಹಾರೌರವ ಅದರ ಅಣ್ಣ ಕುಂಭಿಪಾಕ ಕಾದ ಎಣ್ಣೆಯಲ್ಲಿ ಕರಿತಾರಂತೆ ಚೆನ್ನಾಗಿ ಹಾಕಿ ಹೀಗೆಲ್ಲ ನಾನು ರಕ್ತಗಳಿದ್ದಾವೆ ಅಂದಾಗ ಸ್ವಾಮಿ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ನಿರಂತರ ಹರಿಸ್ಮರಣೆಯನ್ನು ಮಾಡಬೇಕು ಅದನ್ನು ಮಾಡಿದವನು ಯಾರಾದರೂ ಇದಾನ ಇದಾನೆ ಅಂದರು ಅಜಾಮಿಲೋಪಾಖ್ಯಾನವನ್ನು ಹೇಳ್ತಾರೆ ಸಕನ್ಮನ ಕೃಷ್ಣ ಪದಾರ್ವಿಂದಯೋ ನಿವೇಚಿ ತದ್ಗುಣರಾಗಿಯೈರ್ಯ ನತೇಯಮಂ ಪಾಚಭ್ರಚಶ್ಚ ತದ್ಭಟಾನ್ ಸ್ವಪ್ನೆ ಪಶ್ಯಂತಿ ಚೀರ್ಣ ನಿಷ್ಕೃತ ಒಮ್ಮೆ ಕೃಷ್ಣಾಂತ ಭಕ್ತಿಯಿಂದ ಕರೆದರೆ ಯಮದೂತರು ಬರೋದಿಲ್ಲಂತ್ರಿ ಸ್ವಪ್ನದಲ್ಲೂ ಬರಲ್ಲಂತೆ ಅನ್ನಣ್ಣ ಅದಕ್ಕೇನು ಗಂಟು ಹೋಗಬೇಕಾಗಿದೆ ನಮ್ಮ ವ್ಯಾಸರಾಜರಂತಾರ ದಿನ ಮೂರು ಸಲ ಅನ್ರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮುರುಬಾರಿ ನೆನೆಯೋ సకల వేదశాస్త్ర పఠిసి సారమన్ను తరే నో మకర కుండల ధరనమకే సాటి అల్లవో కృష్ణ 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 ఎందు మురుబారి నెనైరో కమలనాభన చిహ్నయో ಧರಿಸಿಕೊಂಡು ಮೆರೆಯ ಯಮನ ಭಟರು ನೋಡಿ ಅಂಜಿ ಅಡವಿ ಸೇರ್ಮರೋ ಕೃಷ್ಣ 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 ಎಂದು ಮುರುಬಾರಿ ನೆನೈರೋ ಜನ್ಮ ವೇತಿ ಮಧ್ವಮತವ ಅನುಸರಿಸಿ ನಡೈರು ಸುಮ್ಮನದಿ ಶ್ರೀ ಕೃಷ್ಣ ತನ್ನ ಲೋಕ ಕೊಡುವನೋ ಈ ಮಾತನ್ನ ಅಂದಾಗ ಅವನು ಕೇಳದ ಇದನ್ನ ಅಂದು ಫಲವನ್ನ ಪಡೆದವರು ಯಾರಾದರೂ ಇದಾರ ಯಾಕೆಂದ್ರೆ ಫಸ್ಟ್ ಡೋಸು ನಮ್ಮೇಲೆ ಅಂದ್ರೆ ಭಯ ಆಗತ್ತೆ ಹೊಸದು ಆಚಾರ್ಯ ಕೆಮ್ಮಿಗೆ ಔಷಧಿ ಕೆಮ್ಮು ಅಂತ ಇದ್ದೀರಿ ಇದು ನಿಮಗೆ ಫಸ್ಟ್ ಕೊಟ್ಬಿಡ್ತೀನಿ ಏನಾಗ್ಬೋದು ಅಂದರು ಎರಡರಲ್ಲೂ ಒಂದಾಗತ್ತೆ ಒಂದು ಕೆಮ್ಮಾದರೂ ನಿಲ್ಲತ್ತೆ ಇಲ್ಲ ನೀವಾದರೂ ನಿಂತು ಹೋಗ್ತೀರಿ ದಯಮಾಡಿ ಬೇಡ ಮಹಾರಾಯ ಬದುಕಿದ್ರೆ ಕೆಮ್ಮುಕೊಂಡಿರ್ತೀನೋ ಹಾಗಾದರೆ ಯಾರು ಇದನ್ನು ಪಾಪಿಯಾದವನು ಹರಿಯ ಸ್ಮರಣೆ ಮಾಡಿ ಉದ್ಧಾರ ಆದವನು ಯಾರು ಅಂದಾಗ ಅಜಾಮಿನನ ಕಥೆಯನ್ನು ಹೇಳ್ತಾರೆ ಕಾನ್ಯಕುಬ್ಜ ಅನ್ನೋ ದೇಶದಲ್ಲಿ ಅಜಾಮಿಲಾಚಾರ ಅಂತ ಯೋಗ್ಯ ಏನು ಮಾಡೋದು ಯಾವುದೋ ಜನ್ಮಾಂತರದ ಪಾಪ ನಿಮಿತ್ತದಿಂದ ಅಯೋಗ್ಯಳ ಸಹವಾಸ ಮಾಡಿ ಎಂಬತ್ತೇಳೂವರೆ ವರ್ಷ ಅವಳ ಜೊತೆ ಇದ್ದು ಇನ್ನೇನು ಸಾಯೋಕಾಲ ಹತ್ತಿರ ಬಂದಾಗ ಹತ್ತು ಮಕ್ಕಳು ಕಡೆಯ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡಿದ್ದ ದೂರದಲ್ಲಿ ಆಟ ಆಡುವ ಮಗುವನ್ನು ಕರೆಯುವ ನೆಪದಿಂದ ನಾರಾಯಣ ಅಂದ ಸುದೈವದಿಂದ ನಾರಾಯಣ ಅಂದ ಕೂಡಲೇ ಅವನಿಗೆ ಲಕ್ಷ್ಮೀಪತಿ ನಾರಾಯಣನ ಸ್ಮರಣೆ ಬಂತು ಅಂತ ಭಾಗವತ ಹೇಳತ್ತೆ ಅನ್ನೋದಕ್ಕೆ ವಿಷ್ಣು ದೂತರು ಬಂದದ್ದು ತನ್ನ ಮಗನನ್ನೇ ಕರೆದಿದ್ದರೆ ಬರ್ತಿರಲಿಲ್ಲ ತನ್ನ ಮಗ ನಿಮಿತ್ತ ಅದು ಆ ವಿಷ್ಣು ದೂತರು ಬಂದರು ಯಮದೂತರಿಗೂ ವಿಷ್ಣು ದೂತರಿಗೂ ಚರ್ಚೆ ಆಯ್ತು ನೀವ್ಯಾರು ನೀವ್ಯಾರು ನಾವು ಯಮಧರ್ಮರಾಜನ ದೂತರು ಸತ್ತವರೆಲ್ಲ ನಮ್ಮನೆಗೆ ಬರ್ತಾರನೋ ಇವನು ಬಿಟ್ಟು ಅಂದರು ಇವನು ಬಿಡ್ಲಿಕ್ಕೆ ಇವನ್ನೇ ಎಳ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು ಅಂದರು ಸಾಯಂಕಾಲಕ್ಕೆ ಅವನು ನಾರಾಯಣ ಅಂದಲ್ಲ ಅವನ ದೂತರು ನಾವು ನೀವು ಕನ್ಫ್ಯೂಸ್ ಮಾಡ್ಕೊಂಡಿರಿ ಅವನು ಕರೆದದ್ದು ಲೋಕಲ್ ನಾರಾಯಣ ಅವ್ರ ಮಗನ ಲೋಕಲ್ಲೋ ಲೋಕನಾಥನೋ ಕೇಳ್ಕೊಂಬನ್ರಿ ನಿಮ್ಮ ಯಮಧರ್ಮರಾಜನ ಅಂತ ಹಾಗೆ ಯಮಧರ್ಮರಾಜ ಅಂತಾನೆ ಸರ್ವಥಾ ಸರ್ ಅಲ್ಲಿ ಧರ್ಮ ಅಂದರೆ ಏನು ಹೇಳಿ ಅಂತ ತುಂಬ ಸುಂದರವಾದ ಚರ್ಚೆ ಇದೆ ಸಾಂಕೇತ ಎಂಬ ಹರಿಹಾಸ್ಯಮ್ಮ ಸೋಬಮ್ಮ ಹೇಳಣಮೇವ ಹೇಳಬೇಕಾದ್ರೆ ಬೀಳಬೇಕಾದ್ರೆ ಒಟ್ಟು ಸಂಕೇತಕ್ಕಾಗಿ ನಾರಾಯಣ ಕೃಷ್ಣ ಅಂದರೆ ಅರ್ಥಾನುಸಂಧಾನ ಇದ್ದು ತುಂಬ ಪುಣ್ಯ ಇದೆಯಪ್ಪ ಹಾಗಾಗಿ ಅನ್ರಿ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ಮಲಗಿದ್ದು ಮೈ ಮುರಿದು ಏಳುತ್ತಲಾಗೊಮ್ಮೆ ಕೃಷ್ಣಾಯನ ಬಾರದೆ ನಿತ್ಯ ಸುಳಿದಾಡುತ್ತ ಮನೆಯೊಣಗಾದರು ಒಮ್ಮೆ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ದುರಿತ ರಾಜಿಗಳನ್ನು ತರಿದು ಬೀಸಾಡುವ ಕೃಷ್ಣಾಯನ ಬಾರದೆ ನಮ್ಮ ಸೀನಿ ಪುರಂದರ ವಿಠಲನ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ಈ ಮಾತನ್ನ ಆಡಿದಾಗ ಯಮಧರ್ಮರಾಜನ ಬಳಿಯಲ್ಲಿ ಬಂದು ಕೇಳ್ತಾರೆ ಶಾಸಕರೆಷ್ಟು ಏನು ಎತ್ತ ಯಮಧರ್ಮರಾಜ ಹೇಳ್ತಾನೆ ನಾನು ನಿಮಗೆ ತಿಳಿಸಿ ಹೇಳಬೇಕಾಗಿತ್ತು ಪಾಪ ಮಾಡಿದ ಮನುಷ್ಯರನ್ನು ಕರೆದುಕೊಂಡು ಬರುವ ಅರ್ಹತೆ ನನಗಿದೆ ನನ್ನ ಮೇಲೂ ಅವನು ಚರಾಚರ ಪ್ರಪಂಚಕ್ಕೆ ನಿಯಾಮಕ ಸರ್ವೋತ್ತಮನಾದ ಶ್ರೀಹರಿಯಪ್ಪ ಅವನ ನಾಮಸ್ಮರಣೆ ಮಾಡಿದವರ ಸುದ್ದಿಗೆ ನಾಳೆಯಿಂದ ಹೋಗಬೇಡ್ರಿ ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ यमतन्नपुरदी तिरुमण् श्रीचूर्णपूर्णद्वादशनाम तिरितुणसि मनमाने कोरळगि पवर तिरुमात्र तीर्थप्रसादक्यवर तिरुपतिय यात्रयुडिद महात्मरनु मुट्टबेडि वासुदेवायम्म वाक्यवनु पठ ಬೇಸರದ ಹರಿದಾನದೊಣಗ ಇಪ್ಪವನ ಶಯನ ಕಾಗಿನ ಲಯಾದಿಕೇಶವನ ದಾಸರ ದಾಸರ ದಾಸರಂತೆಂಬುವರ ಮುಟ್ಟಬೇಡಿ ಅವತ್ತಿನಿಂದ ಹರಿಸ್ಮರಣೆ ಇದ್ದವರ ರೋಡಿಗೆ ಬರೋದಿಲ್ಲಂತೆ ಅದನ್ನು ಮಾಡಿ ಅಂತಾರೆ ಅಜಾಮಿಲನ ಚರಿತ್ರೆಯನ್ನು ಹೇಳುವ ಮುಖಾಂತರ ಇದಾದ ನಂತರದಲ್ಲಿ ಮುಂದೆ ಬರುವ ಘಟ್ಟ ಇಂದ್ರದೇವರಿಗೆ ನಾರಾಯಣ ವರ್ಮ ಅನ್ನೋದನ್ನು ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದ್ದು ಇಂದ್ರದೇವರು ತಮ್ಮ ಕುಲಗುರುಗಳು ಬೃಹಸ್ಪತ್ಯಾಚಾರ್ಯರು ಅವರಿಗೆ ಔಮರ್ಯಾದೆಯನ್ನು ಮಾಡಿದ್ದಕ್ಕೆ ನಾಳೆಯಿಂದ ನಿಮ್ಮನೆ ಕೆಲಸ ಮಾಡಿಸೋದಿಲ್ಲ ಅಂತ ಹೋಗಿಬಿಟ್ರು ಇನ್ನೊಬ್ಬರು ಬೇಕಾಯಿತು ಬ್ರಹ್ಮದೇವರನ್ನು ಕೇಳಿದಾಗ ವಿಶ್ವರೂಪಾಚಾರ್ಯರು ಬಹಳ ದೊಡ್ಡವರು ಅವರನ್ನು ಕರೀರಿ ಎಂದಾಗ ಬರೋದಿಲ್ಲ ಅಂದರು ಅಂತೂ ಅವರನ್ನು ಕರೆದುಕೊಂಡು ಬಂದಾಗ ಗಟ್ಟಿಮುಟ್ಟಿ ಆಗ್ರಿ ಅಂಥೇಳಿ ನಾರಾಯಣ ಕವಚ ಅಂತ ವರ್ಮ ಕವಚ ಅಂತ ಏನದು ಭಗವದ್ ರೂಪಗಳನ್ನು ಚಿಂತನೆ ಮಾಡೋದು ಬೇರೆ ಬೇರೆ ಸ್ಥಳಗಳಲ್ಲಿ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಜಲದಿಂದ ಆಗುವ ಬಾಧೆಯಿಂದ ಮತ್ಸ್ಯನಾಮಕ ಭಗವಂತ ರಕ್ಷಣೆ ಮಾಡಲಿ ವರುಣದೇವರ ಭೃತ್ಯರು ಎಳೆದುಕೊಂಡು ಹೋದಾಗ ನನ್ನನ್ನು ಬಿಡಿಸಿ ಉದ್ಧಾರ ಮಾಡಲಿ ಸ್ಥಳೇಶುಮಾಯ ವಟುವಾಮನ ಸ್ಥಳದಲ್ಲಿ ವಾಮನನಾಗಿ ರಕ್ಷಣೆ ಮಾಡಲಿ ಆಂತರಿಕ್ಷದಲ್ಲಿ ತ್ರಿವಿಕ್ರಮ ರಕ್ಷಣೆ ಮಾಡಲಿ ಅದ್ರಿಕೂಟೇಶು ಬೆಲ್ಲ ಬೆಟ್ಟ ಗಿಟ್ಟ ಹತ್ತಬೇಕಾದ್ರೆ ಶ್ರೀರಾಮಚಂದ್ರ ಲಕ್ಷ್ಮಣನ ಸಹಿತನಾಗಿ ನನ್ನನ್ನು ಕಾಪಾಡಲಿ ಅರಣ್ಯದಲ್ಲಿ ನರಸಿಂಹದೇವರು ರಕ್ಷಣೆ ಮಾಡಲಿ ಕಲ್ಕಿಯ ಪ್ರಮಾದದಿಂದ ಕಲಿಯ ಪ್ರಭಾವದಿಂದ ಕಲ್ಕಿ ರಕ್ಷಣೆ ಮಾಡಲಿ ವೇದವ್ಯಾಸ ಶಾಸ್ತ್ರ ಶಾಸ್ತ್ರವಿಷಯಕ ಅಜ್ಞಾನದಿಂದ ರಕ್ಷಣೆ ಮಾಡಲಿ ಹೀಗೆ ಒಂದೊಂದು ರೂಪವನ್ನು ಚಿಂತನೆ ಮಾಡು ಅಂಥೇಳಿ ಮುಂದೆ ಇವರೆಲ್ಲ ಗಟ್ಟಿ ಮುಟ್ಟಿ ಆದ ಮೇಲೆ ವಿಶೇಷವಾಗಿ ಅವರು ತಾಯಿ ದೈತ್ಯರ ಕಡೆಯವಳು ವಿಶ್ವರೂಪಾಚಾರ್ಯರ ತಾಯಿ ಅದಕ್ಕೆ ಅವರೇನು ಮಾಡಿದ್ರು ಮೂರು ತಲೆ ಇತ್ತು ಒಂದು ತಲೆಯಿಂದ ದೇವತೆಗಳಿಗೆ ಮತ್ತೊಂದು ತಲೆಯಿಂದ ದೈತ್ಯರಿಗೂ ಆಹುತಿ ಕೊಟ್ಬಿಟ್ರು ಇದು ಈ ಮೋಸ ಇಂದ್ರದೇವರಿಗೆ ಗೊತ್ತಾಗಿ ಅವರ ತಲೆಯನ್ನು ಕಡೆದ ಆಗ ಅವರಪ್ಪನಿಗೆ ಕೋಪ ಬಂದು ನಿನ್ನನ್ನೇ ಕೊಲ್ಲೋ ಮಗನನ್ನು ಪಡೀತೇನೆ ಅಂತ ಒಂದು ಮಗುವನ್ನೂ ಪಡೆದ ಆ ಮಗುವೇ ವೃತ್ರಾಸುರ ಇಂದ್ರನಿಗೂ ಅವನು ಭಯಾನಕ ಯುದ್ಧ ಆಗಿ ಕಡೆಗೆ ಅವನು ದದೀತಿ ಋಷಿಗಳ ಅಸ್ತ ಬೆನ್ನೆಲವನ್ನು ತೆಗೆದುಕೊಂಡು ಬಂದು ಹೊಡೆದಾಗ ಸತ್ತ ಸಾಯುವ ಕಾಲಕ್ಕೆ ಹರಿಸ್ಮರಣೆಯನ್ನು ಮಾಡಿದ ಯಾರವನು ಅಂದರೆ ಹಿಂದೆ ಚಿತ್ರಕೇತು ಅನ್ನೋ ರಾಜಪ್ಪ ಟೆಂಪರರಿಯಾಗಿ ಆಗಿದ್ದ ಅವನಿಗೆ ಮಕ್ಕಳಿರಲಿಲ್ಲ ನಾರದರು ಅಂಗೀರಸರು ಅನುಗ್ರಹ ಮಾಡಿ ಒಂದು ಮಗುವನ್ನು ಕೊಟ್ಟರೆ ಆ ಸವತಿಯರ ಮಾತ್ಸರ್ಯದಿಂದ ಮಗುವನ್ನು ಕೊಂದು ಹಾಕಿಬಿಟ್ರು ಮತ್ತೆ ಅಳತಾ ಕೂತರು ನಾರದರೇ ಬಂದು ಆ ಮಗುವನ್ನು ಕರೆಸಿ ಹೇಳ್ತಾರೆ ಇವನು ಅಪ್ಪನೂ ಅಲ್ಲ ನನ್ನ ಅವ್ರ ಮಗನೂ ಅಲ್ಲ ನನ್ನಪ್ಪ ಲಕ್ಷ್ಮೀನಾರಾಯಣರೇ ನನ್ನಪ್ಪ ಅಮ್ಮ ಅಂಥೇಳಿ ವೈರಾಗ್ಯ ಬಂತು ರೂಪಿ ಭಗವಂತನನ್ನು ಆರಾಧನೆ ಮಾಡಿದ ಅಪರೋಕ್ಷ ಜ್ಞಾನವೂ ಆಯಿತು ಒಂದು ಚಾರ್ಟೆಡ್ ಫ್ಲೈಟ್ ಓಡಾಡಲಿಕ್ಕೆ ಕೊಟ್ಟಿದ್ದರು ಇವನು ಅದರಲ್ಲಿ ಹೋಗಬೇಕಾದ್ರೆ ಪಾರ್ವತಿಯನ್ನು ನೋಡಿ ಬಿಟ್ಟ ನಾವೇ ವಾಸಿ ಸದಾ ತೊಡೆ ಮೇಲೆ ಕೂಡಿಸ್ಕೊಂಬಲ್ಲ ಪಾರ್ವತಿಯನ್ನು ದೇವತೆಗಳನ್ನೆಲ್ಲ ಆಡಿಕೊಳ್ಳುವಷ್ಟು ದೊಡ್ಡವನ್ನದೇ ಆಸುರನಾಗುವಂತ ಆಗ ಬೇಡಿದಾಗ ಅಸುರನಾದರೂ ಹರಿಯ ಸ್ಮರಣೆ ಇತ್ತು ಅಂತ ಇನ್ನು ಕಡೆಯಲ್ಲಿ ಏನಾದರೂ ಮಾಡಿ ದೇ ದೇವತೆಗಳನ್ನು ಗೆಲ್ಲುವ ಮಗ ಬೇಕು ಅಂತ ದಿತ್ತಿದೇವಿ ಬೇಡಿದಾಗ ಕಶ್ಯಪರು ಒಂದು ವರ್ಷದ ವ್ರತ ಹೇಳಿದ್ರು ಫಲ ವ್ರಷ ವ್ಯತ್ಯಾಸ ಆದರೆ ಫಲ ವ್ಯತ್ಯಾಸ ಆಗತ್ತೆ ಅಂತ ಇನ್ನೊಂದು ವಾರ ಬಾಕಿ ಇದ್ದಾಗ ಅವಳು ರಾತ್ರಿ ಎದ್ದು ಕಾಲು ತೆಳೆದುಕೊಳ್ಳಬೇಕಾದ್ರೆ ಹಿಮ್ಮಡಿ ನೆಂದಿಲ್ಲ ಇಂದ್ರದೇವರು ಒಳಗೆ ಪ್ರವೇಶ ಮಾಡಿ ಏಳೇಳು ಪೀಸ್ ಮಾಡಿದರು ನಲವತ್ತೊಂಬತ್ತು ಜನ ಹೇಳಿದ್ರಲ್ಲ ಅಸುರರಾಗಲ್ಲ ದೇವತೆಗಳಾಗ್ತಾರೆ ಅಂತ ಇಂದ್ರ ದೇವರ ಫ್ರೆಂಡು ಮರುದೇವತೆಗಳಾಗಿಬಿಟ್ರು ಆಗ ರಾಜರು ಕೇಳ್ತಾರೆ ಸ್ವಾಮಿ ದೇವರಿಗೆ ಪಾರ್ಶಾಲ್ಟಿ ಇದೆಯಾ ಅದನ್ನು ಮುಂದಿನ ಭಾಗದಲ್ಲಿ ವಿವರಣೆ ಮಾಡ್ತೀವಪ್ಪ ಅಂತ ಹೇಳ್ತಾರೆ ನಾಳೆ ದಿವಸ ನೋಡುವ ಶ್ರೀಕೃಷ್ಣಾರ್ಪಣ ಮಸ್ತಿ